ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉತ್ತರ ಪ್ರದೇಶದ ಡುಮರಿಯಾಗಂಜ್ನಲ್ಲಿ ಇಂದು ಚುನಾವಣಾ ಪ್ರಚಾರ ನಡೆಸಿದರು. ಸಭೆ ಉದ್ದೇಶಿಸಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ದೇಶದಲ್ಲಿ ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡಿದೆ, ದೇಶವನ್ನು ಸದೃಢ ಸುರಕ್ಷಿತಗೊಳಿಸುವ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು. 10 ವರ್ಷಗಳ ಹಿಂದೆ ಭಾರತ ಜಾಗತಿಕ ಆರ್ಥಿಕತೆಯಲ್ಲಿ 11ನೇ ಸ್ಥಾನದಲ್ಲಿತ್ತು, ಇಂದು 5ನೇ ಸ್ಥಾನಕ್ಕೇರಿದೆ. ವಿಶ್ವದ 5ನೇ ದೊಡ್ಡ ಆರ್ಥಿಕತೆ ಎನಿಸಿಕೊಂಡಿದೆ, ಕೆಲವೇ ಸಮಯದಲ್ಲಿ 3ನೇ ಸ್ಥಾನಕ್ಕೇರಲಿದೆ ಎಂದು ಹೇಳಿದರು. ಇಂಡಿ ಒಕ್ಕೂಟ ಸಂವಿಧಾನಕ್ಕೆ ವಿರುದ್ಧವಾಗಿ ವರ್ತಿಸುತ್ತಿದೆ, ಧರ್ಮದ ಆಧಾರದ ಮೇಲೆ ಮೀಸಲಾತಿ ನೀಡಲು ಸಂವಿಧಾನದಲ್ಲಿ ಅವಕಾಶವಿಲ್ಲದಿದ್ದರೂ ವೋಟ್ ಬ್ಯಾಂಕ್ ರಾಜಕೀಯಕ್ಕಾಗಿ ಮೀಸಲು ನೀಡುತ್ತಿದೆ ಎಂದು ಆರೋಪಿಸಿದರು. ಮೋದಿ ಜಿನೆ ಇಸ್ ದೇಶೆ ಆತಂಕವಾದ ಕೋ ಸಮಾಪ್ತ ಕಿಯಾ ಹೈ, ದೇಶೆ ನಕ್ಸಲ್ವಾದ ಕೋ ಸಮಾಪ್ತ ಕಿಯಾ ಹೈ ಔರ್ ಇಸ್ ದೇಶ ಕೋ ಸುರಕ್ಷಿತ ಕರ್ನೆ ಕಾ ಕಾಮ್ ನರೇಂದ್ರ ಮೋದಿ ಜಿನೆ ಕಿಯಾ ಹೈ ಔರ್ ಭಾಯಿಯೋ ಬೇನೋ इस देश को समृद्ध करने का काम भी नरेंद्र मोदी जी ने किया है. क्या 10 साल तक मनमोहन जी देश को 11वें नंबर का अर्थतंत्र रखे, 10 साल में मोदी जी 5वें नंबर का अर्थतंत्र बना दिए. 5वें नंबर